ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಇ ಅಟೆಸ್ಟೇಷನ್ ಹೇಗೆ ಮಾಡಿಸೋದು ಅನ್ನೋದನ್ನು ನಾನು ಈಗ ಹೇಳ್ತಿದ್ದೇನೆ. ಗೂಗಲಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದರೆ ಮೊದಲಿಗೆ ನೋಡಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಎಸ್ ಎಸ್ ಟಿ ಅಂತ ಓಪನ್ ಆಗುತ್ತೆ. ಹಾಗೆ ಸ್ಟೂಡೆಂಟ್ ಟು ಅಪ್ಲೈ ಫಾರ್ 2020-21 ಕ್ಲಿಕ್ ಕೇರ್ ಅಂತಿದೆ ನೋಡಿ, ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಣ ಈ ದೃಢೀಕರಣ ಪೋರ್ಟಲ್ಗಾಗಿ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳು ಈ ಕಡೆ ಆಫೀಸರ್ಸ್ ಆದರೆ ರೈಟ್ ಸೈಡ್ ಇದೆ ನೋಡಿ ಸ್ನೇಹಿತರೆ, ಈ ಥರ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕರೆಕ್ಟಾಗಿ ನಮೂದು ಮಾಡಬೇಕಿಲ್ಲಿ, ಹಾಗೂ ನಿಮ್ಮ ಆಧಾರ್ನಲ್ಲಿರುವ ನೇಮನ್ನು ಯಥಾ ರೀತಿ ಇಲ್ಲಿ ದಾಖಲು ಮಾಡಬೇಕು. ಅಂದರೆ ನಿಮ್ಮ ಡೆಮೋ ತೋರಿಸ್ತಿದ್ದೇನೆ, ಇಲ್ಲಿ ಆಧಾರ್ ನಂಬರ್ನ ಹಾಕಿ ಇಲ್ಲಿ ನೀವು ಒಪ್ಪಿಗೆಯನ್ನು ಕೊಡಬೇಕು. ಕ್ಯಾಪ್ಚರ್ ಕೋಡನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಬೇಕು. ಇಲ್ಲ ನೋಡಿ ಒಟ್ಟು ವೆರಿಫೈ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವಂತೆಯೇ ನೇಮನ್ನು ಹೆಸರನ್ನು ದಾಖಲಿಸಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಕೂಡ ಸರಿಯಾಗಿ ಮೆನ್ಷನ್ ಮಾಡಿ ಒಪ್ಪಿಗೆ ಕೊಟ್ಟು ವೆರಿಫೈ ಮಾಡಿದರೆ ನಿಮಗೆ ಒಂದು ಅರ್ಜಿ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಆಗುತ್ತೆ. ಮೊದಲನೇದಾಗಿ ಸ್ಟೂಡೆಂಟ್ ಪ್ರೊಫೈಲ್ ಇರುತ್ತೆ. ಸೆಲೆಕ್ಟ್ ಯುವರ್ ಯೂನಿವರ್ಸಿಟಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರದಾಗಿ ನಿಮ್ಮ ಡಿಸ್ಟಿಕ್ಕು, ನೀವು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು, ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಕೋರ್ಸ್ ಹಾಗೂ ನಿಮ್ಮ ಯಾವ ವಿಭಾಗ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಇನ್ಸ್ಟಿಟ್ಯೂಟ್ ಹಾಗೂ ನಿಮ್ಮ ವರ್ಷ, ಶೈಕ್ಷಣಿಕ ವರ್ಷ, ಸೆಮಿಸ್ಟರ್ ಎಲ್ಲವನ್ನು ಸರಿಯಾಗಿ ನಮೂದು ಮಾಡಬೇಕು. ಹಾಗೂ ನೀವು ಬಿಫೋರ್ 2004 ಹಿಂದೆ ಪಾಸ್ ಆಗಿದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು ಹೆಸರನ್ನು ಅಂತ. ನೀವು ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ನೀವು ರಿಲಿಜಿನ್ ಯಾವುದು, ಹಿಂದೂ ಆದರೆ ಹಿಂದೂ ಅಂತ ಹಾಕಿ ನೋಡಿ ಸ್ನೇಹಿತರೆ. ನಿಮ್ಮ ಕ್ಯಾಸ್ಟ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಸ್ ಸಿ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಎಲ್ಲವನ್ನು ಸರಿಯಾಗಿ ಗಮನಿಸಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು. ಇಯರಲ್ಲಿ ಪಾಸ್ ಆಗಿದ್ದೀರಿ ಇವಾಗ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನೀವು ಫಿಲ್ ಮಾಡಬೇಕಾಗುತ್ತೆ. ನಂತರ ನೀವು ಇದನ್ನು ಸೇವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೇವ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ, ಅದು ಸ್ಟೂಡೆಂಟ್ ಅಪ್ಲೋಡ್ ಅಂತಿದೆ ನೋಡಿ, ಈ ಬ್ಲ್ಯಾಕ್ ಸೈಡಲ್ಲಿ ಈ ಕಡೆ ಇದೆ ನೋಡಿ ಸ್ಟೂಡೆಂಟ್ ಅಪ್ಲೋಡ್ ಅಂತ. ಇಲ್ಲಿ ನೀವು ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ ನೋಡಿ ಸ್ನೇಹಿತರೆ. ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತಿದೆ ನೋಡಿ, ಅಲ್ಲಿ ಫೀ ರಿಸಿಪ್ಟು, ಬೊನಾಫೈಡ್ ಸರ್ಟಿಫಿಕೇಟು, ಮಾರ್ಕ್ ಶೀಟು, ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಪಿ ಯು ಸಿ ಮಾರ್ಕ್ಸ್ ಕಾರ್ಡು, ಇವಿಷ್ಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹೋದ್ಸಲ ನೀವು ಕಳಿಸಲ್ಲ ಬೊನಾಫೈಡ್ ಸರ್ಟಿಫಿಕೇಟ್ ಹಾಕಿದ್ರಲ್ಲ ಅದೇ ರೀತಿ ಈ ಸಲನೂ ಹಾಕಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ರೆಡಿಟ್ ಮಾಡಿ ಇಟ್ಕೊಳ್ಬೇಕು ಪಿ ಡಿ ಎಫ್ ರೂಪದಲ್ಲಿ, ಅದು 2 MB ಒಳಗಿರಬೇಕು, ಕ್ಲಿಯರಿಟಿ ಕೂಡ ಇರಬೇಕು. ಇಲ್ಲಿ ಆ್ಯಡೆಡ್ ಡಾಕ್ಯುಮೆಂಟ್ ಅಂತ ಇರೋದ್ರಿಂದ ಅಲ್ಲಿ ನೀವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಹಾಗೂ ಫೀ ರಿಸಿಪ್ಟ್ ಏನೇನು ಸರ್ಟಿಫಿಕೇಟ್ ಬೊನಾಫೈಡ್ ಸರ್ಟಿಫಿಕೇಟ್ ಏನು ದಾಖಲಿಸಿದ್ರೆ ಅದರ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಯಾವುದನ್ನು ಚೇಂಜಸ್ ಮಾಡ್ಕೋಬೋದು, ಇಲ್ಲಿ ಸರಿಯಾಗಿ ಮೆನ್ಷನ್ ಮಾಡ್ಬೋದು. ಡೇಟ್ ಆಫ್ ಇಶ್ಯೂ ಸರ್ಟಿಫಿಕೇಟ್, ಯಾವ ಡೇಟಲ್ಲಿ ನಿಮಗೆ ಸರ್ಟಿಫಿಕೇಟ್ ಬಂತು ಅದನ್ನು ಕೂಡ ಹಾಕಬೇಕು. ಚೂಸ್ ಅಂತಿದೆ ನೋಡಿ, 2 MB ಆ ಫೈಲ್ನ ನೀವು ಚೂಸ್ ಮಾಡಿ
ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ ಲಿಸ್ಟ್ ಕೆಳಗೆ ತೋರಿಸುತ್ತೆ ನೋಡಿ ಸ್ನೇಹಿತರೆ. ನೀವು ಎಲ್ಲವನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಫ್ರೀ ರಿಸಿಪ್ಟ್ ಹಾಗೂ ಬೋನಾಫೈಡ್ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಮೊದಲೇ ಇಟ್ಕೋಬೇಕಾಗುತ್ತೆ. ನಿಮ್ಮ ಈ ಡಾಕ್ಯುಮೆಂಟ್ಸ್ಗಳನ್ನ ಅಟೆಸ್ಟೇಷನ್ ಆಫೀಸರ್ಸ್ ಇರ್ತಾರಲ್ಲ ಅವರು ಅಪ್ರೂವಲ್ ಮಾಡ್ತಾರೆ. ಅಕಸ್ಮಾತ್ ಏನು ರಿಜೆಕ್ಟ್ ಆದರೆ ಇಲ್ಲಿ ರಿಜೆಕ್ಟೆಡ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ಲೀಸ್ಟಲ್ಲಿ ಬರುತ್ತೆ ಸ್ನೇಹಿತರೆ, ಇಲ್ಲಿ ತೋರಿಸುತ್ತೆ. ರಿಜೆಕ್ಟ್ ಆದರೆ ಇಲ್ಲಿ ಬರುತ್ತೆ, ನೀವು ಮತ್ತೆ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು. ಈ ಲಿಸ್ಟ್ ಅಪ್ರೂವಲ್ ಆದರೆ ಈ ಅಟೆಸ್ಟೇಷನ್ ಆಫೀಸರ್ಸ್ ನಿಮಗೊಂದು ಐ ಡಿಯನ್ನು ಕೊಡ್ತಾರೆ. ಆ ಐ ಡಿ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಆ ಐ ಡಿ ಭಾಳ ಮುಖ್ಯ, ಅವರು ಐ ಡಿಯನ್ನು ಬರುತ್ತೆ ನಿಮಗೆ, ಅದು ಅಪ್ರೂವಲ್ ಆದರೆ ಐ ಡಿ ಬರುತ್ತೆ. ಐ ಡಿ ಭಾಳ ಮುಖ್ಯ, ಅದರಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಆಧಾರ್ ಕನ್ಸ್ಟೆಂಟ್ ಫಾರ್ಮ್ ಇದೆ ನೋಡಿ, ಇಲ್ಲಿ ನೋಡಿ ಆಧಾರ್ ಕನ್ಸ್ಟೆಂಟ್ ಫಾರ್ಮ್ ಇದನ್ನು ಸರಿಯಾಗಿ ಭರ್ತಿ ಮಾಡಬೇಕು. ಸರಿಯಾಗಿ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರನ್ನೇ ಬರೀಬೇಕು. ಹಾಗೂ ಹಾಸ್ಟೆಲ್ನ ರಿಜಿಸ್ಟ್ರೇಷನ್ ನಂಬರ್ ಬರೀಬೇಕು, ವಿಳಾಸ ಬರೀಬೇಕು, ತಾಲೂಕು, ಜಿಲ್ಲೆ, ಪಿನ್ಕೋಡ್ ಇವನ್ನು ಸರಿಯಾಗಿ ಮೆನ್ಷನ್ ಮಾಡಿ ನಿಮ್ಮ ಸೈಯನ್ನು ಹಾಕಿ ನೀವು ಈ ಅಟೆಸ್ಟೇಷನ್ ಆಫೀಸರ್ಸ್ ಇರ್ತಾರಲ್ಲ ಅವ್ರಿಗೆ ಕೊಡಬೇಕಿದನ್ನು. ಇದು ಭಾಳನೇ ಮುಖ್ಯ. ಇದು ಈ ಫಾರ್ಮ್ ನಿಮಗೆ ಅಲ್ಲೇ ತೋರಿಸುತ್ತೆ, ಅಲ್ಲಿ ಡೌನ್ಲೋಡ್ ಮಾಡಿ ನೀವು ಅದನ್ನು ಫಿಲ್ ಮಾಡಿ ಕೊಡ್ಬೋದು. ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ.